ಹಲೋ ನಮಸ್ಕಾರ ಗೆಳೆಯರೆ, ನಾವಿವಾಗ ಹೋಗ್ತಾ ಇರೋ ಸ್ಥಳದ ಹೆಸರು ಗುಳಿ ಗುಳಿ ಶಂಕರ ಅಂತ. ಇಲ್ಲೊಂದು ದೇವಸ್ಥಾನ ಇದೆ, ಹಾಗೆ ಇಲ್ಲಿ ಚಪ್ಪಾಳೆ ತಟ್ಟಿದರೆ ನೀರಿನಿಂದ ಗುಳ್ಳೆಗಳು ಬರುತ್ತಂತೆ. ಹಲವು ಕಡೆಗಳಲ್ಲಿ ಈ ರೀತಿಯ ಸ್ಥಳಗಳನ್ನು ನೀವು ಕೇಳಿರ್ತೀರಿ, ನೋಡಿರ್ತೀರಿ. ಅಂತಹ ಒಂದು ವಿಶೇಷ ಸ್ಥಳ ಇದು ಗುಳಿ ಗುಳಿ ಶಂಕರ ಅಂತ. ಇಲ್ಲಿಯ ಕಲ್ಯಾಣಿಯ ಬಳಿ ಹೋಗಿ ನಾವು ಚಪ್ಪಾಳೆ ತಟ್ಟಿದರೆ ಅಲ್ಲಿ ನೀರಿನಿಂದ ಗುಳ್ಳೆಗಳು ಏಳುತ್ತೆ ಅನ್ನೋದು ವಿಶೇಷ. ಬನ್ನಿ ನೋಡೋಣ ಹೇಗಿದೆ ಅಂತ. ನನಗೆ ಭಾಳ ಕುತೂಹಲ ಇದೆ ಈ ಸ್ಥಳ ಹೇಗಿರ್ಬೋದು ಅಂತ. ನಾನು ಮೊದಲನೇ ಸಾರಿ ಇಂಥ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ನೀವು ಬನ್ನಿ ನನ್ನ ಜೊತೆಗೆ ನೋಡೋಣ. ಇದು ಅರಸಾಳು ರೈಲ್ವೆ ನಿಲ್ದಾಣದಿಂದ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿದೆ. ನೋಡೋಣ ಬನ್ನಿ. ನೋಡಿ ಇದು 9ನೇ ಮೈಲ್ ಕಲ್ಲಿ ಅಂತೆ. ನಮ್ಮೂರ ಹತ್ರ ಒಂದು 16ನೇ ಮೈಲ್ ಕಲ್ಲಿ ಇದೆ ನೋಡಿ. ಗುಳಿ ಗುಳಿ ಶಂಕರೇಶ್ವರ ದೇವಸ್ಥಾನ ಅಂತೆ, ಇಲ್ಲೇ ಇದೆ ಬೋರ್ಡು. ನೋಡಿ ಈಗ ರೈಲ್ವೆ ಹಳಿಯನ್ನು ದಾಟಬೇಕು. ನೋಡಿ ಇದು ಗುಳಿ ಗುಳಿ ಶಂಕರ. ಇಲ್ಲಿ ಚಪ್ಪಾಳೆಯನ್ನು ತಟ್ಟಿದರೆ ನೀರಿನ ಆಳದಿಂದ ಗುಳ್ಳೆಗಳು ಎದ್ದು ಬರುತ್ತೆ ನೋಡಿ. ಭೂಮಿಯ ಆಳದಿಂದ ನೀವು ಇಲ್ಲಿ ಚಪ್ಪಾಳೆ ತಟ್ಟು ನೋಡಿದ್ರೆ ಗುಳ್ಳೆಗಳು ಎದ್ದು ಬರೋದು ನಿಮಗೆ ಕಾಣುತ್ತೆ. ಈ ಮುಂಚೆ ಎಲ್ಲ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಗುಳ್ಳೆಗಳು ಬರ್ತಿತ್ತಂತೆ, ಇವಾಗ ಆ ಪ್ರಮಾಣದಲ್ಲಿ ಬರ್ತಾ ಇಲ್ಲ ನೋಡಿ. ತುಂಬ ಜನ ಇಲ್ಲಿ ಟ್ರೈ ಮಾಡ್ತಿದ್ದಾರೆ. ಇದು ಸಾಮಾನ್ಯವಾಗಿ ಇಲ್ಲಿ ಗಂಧಕದ ಡೈಆಕ್ಸೈಡ್ ಹಾಗೂ ಇತರ ಕೆಲವು ಅನಿಲಗಳ ಕಾರಣದಿಂದ ಹೀಗೆ ಚಪ್ಪಾಳೆ ತಟ್ಟಿದರೆ ಗುಳ್ಳೆಗಳು ಬರುತ್ತೆ ಅಂತ ಹೇಳ್ತಾರೆ. ಒಂದು ವಿಸ್ಮಯವೇ ಹೌದು. ಇದು ಮಲೆನಾಡಿನ ಕೆಲವು ಕಡೆಗಳಲ್ಲಿ ಈ ರೀತಿಯ ಸ್ಥಳಗಳಿವೆ. ಇದು ಗುಳಿ ಗುಳಿ ಶಂಕರ ಕೂಡ ಈ ರೀತಿಯ ಗುಳ್ಳೆಗಳಿಗೆ ಹೆಸರುವಾಸಿಯಾಗಿದೆ. ಯಾವ್ದು 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 ಹಾಕೋ ಕಾಲ ಬರ್ತದ ಪರವಾಗಿಲ್ಲ ನಮ್ಮ ಈಗ ಹಾಕೊಂಡಿದ್ದೀನಿ.
ನಾವೀಗ ಗುಳಗುಳಿ ಶಂಕರವನ್ನು ನೋಡ್ಕೊಂಡು ಬಂದ್ವಿ. ಗುಳಗುಳಿ ಶಂಕರದಲ್ಲಿ ಪ್ರಮುಖವಾಗಿ ಒಂದು ಶಿವನ ದೇವಸ್ಥಾನ ಇದೆ, ಹಾಗೆ ಒಂದು ಜಟಾತೀರ್ಥ ಅಂತ ಇದೆ. ಇದೇ ಜಟಾತೀರ್ಥದಲ್ಲಿ ಬಿಲ್ವ ಪತ್ರಗಳನ್ನು ಹಾಕಿ ಪ್ರಸಾದ ಕೇಳ್ತಾರಂತೆ. ಈ ಪತ್ರೆ ಇಲ್ಲಿ ಹಾಕಿರುವಂಥ ಪತ್ರೆ ತೇಲಿದರೆ ನಾವು ಬೇಡ್ಕೊಂಡಂತಹ ವಸ್ತುಗಳು ಅಥವಾ ಏನೋ ನಾವು ಬೇಡ್ಕೊಂಡಿರ್ತೀವಿ ಅದು ನಮಗೆ ಯಶಸ್ಸಾಗತ್ತೆ ಅಂತ ನಂಬಿಕೆ ಇದೆ. ಅದು ಮುಳುಗಿದರೆ ಬೇಡ್ಕೊಂಡಿದ್ದು ಯಶಸ್ಸಾಗೋದಿಲ್ಲ ಅಂತ ಪ್ರತೀತಿ. ಅದೇ ರೀತಿ ಇಲ್ಲಿ ಈ ಕೊಳದಲ್ಲಿ ನಾವು ಚಪ್ಪಾಳೆಯನ್ನು ಹೊಡೆದ್ರೆ ಅಲ್ಲಿ ಗುಳ್ಳೆಗಳು ಬರ್ತಾವಂತೆ. ನಾವು ತುಂಬ ಸರಿ ಟ್ರೈ ಮಾಡಿದ್ವಿ, ಒಂದು ಎರಡು ಮೂರು ಸಾರಿ ಗುಳ್ಳೆಗಳು ಬಂತು. ಮೊದಲಿನಷ್ಟು ಗುಳ್ಳೆಗಳು ಬರಲ್ಲ ಅನ್ನೋ ಮಾತುಗಳು ಕೂಡ ಇದೆ. ಪ್ಲೇಸ್ ಚೆನ್ನಾಗಿದೆ, ಒಳ್ಳೆ ನಿಸರ್ಗದ ನಡುವೆ ಇದೆ, ಒಮ್ಮೆ ಬಂದು ಹೋಗ್ಬೋದು. ಇದಾಗಿತ್ತು ಗುಳಗುಳಿ ಶಂಕರದ ಪ್ರಯಾಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಹಾಗೆ ನಿಮ್ಮ ಗೆಳೆಯರ ಜೊತೆಗೆ ಇದನ್ನ ಹಂಚ್ಕೊಳ್ಳೋಕೆ ಮರಿಬೇಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಸಂಗತಿಗಳು, ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿವರೆಗೆ ಧನ್ಯವಾದ, ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್.